ಓಕೆ ಮುರುಘಾ ಶ್ರೀಗಳ ವಿರುದ್ಧ ಪೊಕ್ಸೋ ಕೇಸ್ ಹಿನ್ನೆಲೆ ಮುರುಘಾ ಮಠದ ಆಡಳಿತಾಧಿಕಾರಿ ಬಸವರಾಜನಿಗೆ ಗೇಟ್ ಪಾಸ್ ಶ್ರೀಗಳು ಎಲ್ಲ ಕುತ್ಕೊಂಡು ಫ್ರೀ ಆಗಿ ಆರಾಮಾಗಿದ್ದಾರೆ ಅವರು ಅವರಿಗೆ ಏನು ಒಂದು ಆರೋಪ ಇದೆ ಅಂತಾನೂ ಇಲ್ಲ ಏನು ಎಂಥ ಬಿಸಿನೂ ಇಲ್ಲ ಅವರು ಆರಾಮಾಗಿ ಅವರು ಮುರುಘಾ ಮಠಕ್ಕೆ ನೂತನ ಆಡಳಿತಾಧಿಕಾರಿಯನ್ನು ನೇಮಿಸೋದಕ್ಕೆ ಸಭೆ ನಡೆಸ್ತಾ ಇದ್ದಾರೆ ಗವರ್ನಿಂಗ್ ಸಮಿತಿ ಸಭೆಯಲ್ಲಿ ನೂತನ ಆಡಳಿತಾಧಿಕಾರಿ ನೇಮಿಸಲು ಸಮ್ಮತಿಯನ್ನು ಕೊಡಲಾಗಿದೆ ಮುರುಘಾ ಶರಣರು ಚಿತ್ರದುರ್ಗ ಎಂಎಲ್ಸಿ ಗವರ್ನಿಂಗ್ ಕೌನ್ಸಿಲ್ ಸದಸ್ಯ ನವೀನ್ ಸಭೆ ಯಲ್ಲಿ ಭಾಗಿ ಸಿದ್ದೇಶ್ವರ ಸಂಸದ ಸಿದ್ದೇಶ್ವರ ಮಗ ಅನಿತ್ ಕುಮಾರ್ ನಿವೃತ್ತ ಜಡ್ಜ್ ವಸ್ತ್ರದ ಮಠ ಬಿಜೆಪಿ ಮುಖಂಡ ಲಿಂಗಮೂರ್ತಿ ಹಾಗೆ ಪೊಲೀಸ್ ಎಸ್ಪಿ ಅವರನ್ನು ಕರೆಸ್ಕೊಳ್ಬೇಕಾಗಿತ್ತು ಅವರನ್ನು ಕೂರಿಸ್ಕೊಂಡ್ಬಿಡ್ಬೇಕಾಗಿತ್ತು ಅವ್ರನ್ನು ಕೂರಿಸ್ಕೊಂಡು ಎಸ್ಪಿ ಸಾಹೇಬರನ್ನ ಮತ್ತೆ ಜಿಲ್ಲಾ ಇವರು ಉಸ್ತುವಾರಿ ಸಚಿವರುಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಸಮಯ ಸಿಕ್ಕರೆ ಬಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಈ ಒಂದು ಪೋಸ್ಕೋ ಕಾಯ್ದೆಯಡಿ ಆರೋಪಿ ಆಗಿರುವಂತಹ ಮುರುಘಾ ಶ್ರೀಗಳ ಜೊತೆಯಲ್ಲಿ ಕುಳಿತು ಸಭೆ ನಡೆಸಿ ಆಮೇಲೆ ಆಡಳಿತಾಧಿಕಾರಿನ ನೇಮಕ ಮಾಡಿ ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಂತಹ ದೊಡ್ಡ ಅಪರಾಧದ ಭಾಗಿ ಅಂತ ಆರೋಪಿ ಆಗಿರುವಂತಹ ಸ್ವಾಮೀಜಿಗಳು ಇನ್ನೂ ಆರಾಮಾಗಿ ಕೂತ್ಕೊಂಡು ಸಭೆ ಮಾಡಿಕೊಂಡು ಆಡಳಿತಾಧಿಕಾರಿ ನೇಮಕ ಮಾಡ್ತಾ ಇದ್ದಾರೆ ಅಂತಂದರೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಷ್ಟೇ ಆಯಿತು ಇದು ಇದರಿಂದ ವಿಶೇಷ ಬಿ ಟಿ ವಿ ಇದು ಭರವಸೆಯ ಬೆಳಕು